ಚೆನ್ನಮ್ಮವ್ರ ಅಡುಗೆ ಮನೆ ಇದು? ಹಾ, ಇದು ಅಡುಗೆ ಮನೆ. ಓ, ಇದು ಅಡುಗೆ ಮನೆ. ಹ್ಮ್. ಮತ್ತೆ ಇವು ಒಲೆಗಳು ಸರ್. ಓ, ಇವು ಒಲೆಗಳು? ಒಲೆಗಳು ಆ ಕಾಲದ್ದೆ ಇವು ಒಲೆಗಳು. ಹಾ, ಇದ್ರ ವಿಶೇಷ ಅಂದ್ರೆ ಇಲ್ಲಿ ಕಟ್ಟಿಗೆಯಿಂದ ಒಲೆ ಇದೆ. ಹಾ ಹಾ, ಇದು ಬಂದು ಹೊಗೆ ಹೊಗೆ ಹೋಗ್ಲಿಕ್ಕೆ ಇದು. ಸೂಡಿ ಗಜೇಂದ್ರಗಡ ಕೋಟೆ ನೀವು ನೋಡಿದ್ರೆ ಹಾಲು ಮೊಸರಿನ ಒಂದು ದೊಡ್ಡ ಹೊಂಡ ಇತ್ತು ಕೋಟೆ ಮೇಲೆ. ಇದು ಹಾಲು ಮೊಸರಿನ ಮನೆ ಅರಮನೆ ಒಳಗಡೆ. ಅಣ್ಣ ತಮ್ಮಂದಿರೇ ಸ್ನೇಹಿತರೆ, ಆತ್ಮೀಯರೇ, ಸ್ವಾಗತ ನಿಮ್ಗೆಲ್ರಿಗೂ. ವೀರರಾಣಿ ಚೆನ್ನಮ್ಮಾಜಿಯವರ ಅರಮನೆಗೆ, ಅವರ ದರ್ಬಾರ್ ಹಾಲ್ಗೆ, ಪ್ರಾಚೀನವಾದಂತಹ ಈ ಅರಮನೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಸರಿಸುಮಾರು ಒಂದು 300 ವರ್ಷಗಳ ಹಿಂದಿನ ಅರಮನೆ ಸ್ನೇಹಿತರೆ ಇದು, ನಾವು ಹೋಗ್ತಾ ಇರೋದು. ಬನ್ನಿ, ನಿಮ್ಗೆಲ್ರಿಗೂ ಸ್ವಾಗತ. ರೋಚಕ ವಿಚಾರ. ಆದರೆ ಭಾಳ ದುರಂತದ ವಿಷಯ ಏನು ಅಂತಂದರೆ, ಈಗ ಇದು ಬಿದ್ದೋಗಿದೆ, ಕಾಲದ ಹೊರತಕ್ಕೆ ಸಿಕ್ಕು. ಆದರೆ ಇರೋದನ್ನಂತೂ ನಾವು ಖಂಡಿತ ನೋಡೋಣ. ಆ ಒಂದು ಪುಳಕ ಅನುಭವಿಸೋನಂತೆ. ಆದರೆ ಒಳಗೋಗಕ್ಕೆ ಮುಂಚೆ ನನ್ನೊಂದು ಆಕ್ಷೇಪ ಇದೆ, ತಕರಾರಿದೆ. ಏನು ಅಂತಂದರೆ, ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಇದೊಂದು ಅದ್ಭುತವಾದ ಮಾನ್ಯುಮೆಂಟು, ಕನ್ನಡಿಗರ ಹೆಮ್ಮೆಯ ಮಾನ್ಯುಮೆಂಟು. ಇದಕ್ಕೆ ಒಂದೇ ಒಂದು ಬೋರ್ಡ್ ಕೂಡ ಹಾಕಿಲ್ಲ ಯಾರೂ ಇಲ್ಲಿ ಇಲಾಖೆ. ಇಲ್ಲೊಂದು ಹಾಕಿರೋ ಬೋರ್ಡ್ ಏನು ಅಂತಂದರೆ, ಇದೊಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟು, ಸಂರಕ್ಷಿತ ಸ್ಮಾರಕ, ಇದಕ್ಕೆ ಹಾನಿ ಮಾಡಬಾರ್ದು, ಹಾನಿ ಮಾಡಿದ್ರೆ ದಂಡ ಹಾಕ್ತೀವಿ ಅನ್ನೋ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಆದರೆ ಈ ಕೋಟೆ ಯಾವುದು, ಏನು, ಎತ್ತ, ಇದ್ರ ಇತಿಹಾಸ ಏನು, ಏನೇನಿದೆ ಅಂತನ್ನುವ ಒಂದೇ ಒಂದು ಬೋರ್ಡ್ ಕೂಡ ಇಲ್ಲ. ನಮ್ಮ ಸರ್ ಆಗಲೇ ಹೇಳ್ತಿದ್ದಾಗೆ, ದೇಸಾಯಿ ಸರು, ನಮ್ಮದಂತೂ ಮುಗಿದ್ಬಿಡ್ರಿ. ಆದರೆ ಮುಂದೆ ಬರುವಂಥ ಮಕ್ಕಳಿಗೆ, ಮುಂದೆ ಬರುವ ಜನ್ರೇಷನ್ಗೆ ಇದೇನು ಅಂತ ಗೊತ್ತಾಗಬೇಕು ಅಂತ. ಉದಾಹರಣೆಗೆ ನನ್ನ ಮಕ್ಕಳ ಈಗ ಒಂದು 2 ವರ್ಷ 3 ವರ್ಷದ ಮಕ್ಕಳು, ಅವನೊಂದು 15 ವರ್ಷ 20 ವರ್ಷ ಬಿಟ್ಟು ಬಂದು ನೋಡಿದಾಗ ಅವ್ರಿಗಾರು ಅರ್ಥ ಆಗೋದು ಬೇಡವ. ಹಾಗಾಗಿ ನಾನು ಹೇಳೋದು, ದಯಮಾಡಿ ಸರ್ಕಾರಗಳು, ಇಲಾಖೆಗಳು, ಪ್ರಾಧಿಕಾರಗಳು, ಎಲ್ಲ ಸ್ಮಾರಕಗಳಿಗೂ ಒಳ್ಳೆ ಬೋರ್ಡ್ಗಳನ್ನ ಹಾಕಲಿ, ಫಲಕಗಳನ್ನ. ಕನ್ನಡದಲ್ಲೂ ಇರಲಿ, ಇಂಗ್ಲೀಷಲ್ಲಿ ಇರಲಿ, ಬೇಸರ ಇಲ್ಲ ನಮ್ಗೆ ಖಂಡಿತವಾಗಿಯೋ. ತಿಳ್ಕೋಬೇಕು ವಿಷಯ, ಅವಾಗೇನಾಗುತ್ತೆ, ನಮ್ಮ ಅದ್ರ ಬಗ್ಗೆ ಹೆಚ್ಚು ಪ್ರೀತಿ ಗೌರವ ಬರುತ್ತೆ ಅಂತ ನನ್ನ ಮನವಿ. ಉಳಿದಂತೆ ಬನ್ನಿ, ಒಳಗಡೆ ಹೋಗೋಣ, ನಾವು ಅವ್ರ ಅರಮನೆ ನೋಡೋಣಂತೆ ಸರ್. ಇದು ಆ ಕಾಲದ ಸರ್, ಇದು ಪಕ್ಕ. ಹಾ, ಪಕ್ಕ ಆ ಕಾಲದ. ಆ ಕಾಲದ ಪ್ರವೇಶ ದ್ವಾರ ನೋಡಿ, ಪ್ರವೇಶ ದ್ವಾರ ಎಂಟ್ರೆನ್ಸ್. ನನಗೆ ಆ ಕಡೆ ಈ ಕಡೆ ಹಿಂಗೆ ಸಿಪಾಯಿಗಳು ನಿಂತಿರ್ತಾರೆ, ಈ ಥರ ನಿಂತಿರೋದು ಹಿಂಗೆ ಹಿಡ್ಕೊಂಡು ಈಟಿ ಹಿಂಗೆ ಕ್ರಾಸ್ ಮಾಡಿ ರಾಜರು ಹೋಗ್ತಾ ಇದ್ದಾರೆ. ರಾಜರು ಹಿಂಗೆ ಹೋದ್ರೆ ಹಿಂಗೆ ತೆಗಿಯೋದು, ಆ ಥರ ತೆಗಿಯೋದು ಅವಾಗ. ಎಸ್, ಆಹಾ. ಓ, ಇದು ಕನ್ಸ್ಟ್ರಕ್ಟ್ ಮಾಡೋದು ಆರ್ಟಿಫಿಷಿಯಲ್? ಹೌದು ಹೌದು, ಇತ್ತಿತ್ತಲಾಗಿ ಮಾಡಿ ಸಂರಕ್ಷಣೆ ಮಾಡಿದ್ದು. ಎಲ್ಲರಿಗೂ ತೋಪ ಅಂದರೆ ಏನು, ಹೇಗಿರುತ್ತೆ ಅಂತ ತೋರಿಸ್ತಾರೆ. ತೋರಿಸ್ಲಿಕ್ಕೆ ಅಂದಿರ್ತಾರೆ. ಸಭಾಂಗಣ ಇರಬೇಕು ಇದು. ಒಂದು ಬ್ರದರ್, ಏನು ಬ್ರದರ್ ಇದು? ದರ್ಬಾರ್ ಹಾಲ್. ದರ್ಬಾರ್ ಅಲ್ಲ, ಸಭಾಂಗಣ. ದರ್ಬಾರ್ ಹಾಲ್. ಓಕೆ, ನೀವು ಇದೇ ಊರವರಾ? ಗುಡ್ ಸರ್. ದರ್ಬಾರ್ ಹಾಲೇ ಸರ್ ಇದು? ಹೌದು, ದರ್ಬಾರ್ ಹಾಲ್. ದರ್ಬಾರ್ ಹಾಲ್ ಬರ್ದ ಬಿಟ್ಟಾರೆ. ಬನ್ನಿ ಬನ್ನಿ ನೋಡ್ರಿ, ಇವೆಲ್ಲ ಕೋಣೆ ಕೊಠಡಿ ಬರ್ತಾರೆ ನೋಡ್ರಿ. ಕೊಠಡಿಗಳು ಇವೆಲ್ಲ? ಹಾ, ರೂಮ್ಸ್ಗಳು. ಹಾ, ಇವೆಲ್ಲ ನೋಡ್ರಿ, ಆಗಿನ ಹಳೆ ಕಾಲದ್ದೇ ಇದ್ದಂಗೆ ರೂಮ್. ಸ್ನೇಹಿತರೆ ಬನ್ನಿ ಬನ್ನಿ, ದರ್ಬಾರ್ ಹಾಲ್, ಚೆನ್ನಮ್ಮಾಜಿಯವರ ದರ್ಬಾರ್ ಹಾಲ್ಗೆ ಸ್ವಾಗತ. ಹೇಗಿತ್ತು ಅಂತ ನಾನು ತೋರಿಸ್ಬಿಡ್ತೀನಿ ಒಂಥರ ನಿಮಗೆ. ಪಡಸಾಲೆ ಸರ್, ಹೀಗೆ ಸರ್, ನನಗನ್ಸುತ್ತೆ ಬಹುಶಃ ಹಿಂಗಿತ್ತು, ಹಿಂಗೆ ಸರ್ ಇದು. ಹಲೋ ಸರ್. ಹಾಂ, ಅದು ಈ ಫೇಸಿಂಗು. ಹಾಂ, ಇದು ಫೇಸಿಂಗು. ಇಲ್ಲಿ ಒಳಗಡೆ ಚೆನ್ನಮ್ಮವ್ರು ಬರೋದು ಈ ಥರ. ಹಾಂ, ಈಗ ಬರೋದು. ಹೌದು ಹೌದು, ಈಗ ಬಂದು ಇಲ್ಲೇ ಅವ್ರ ಸಿಂಹಾಸನ ಪೀಠ ಕುರ್ಚಿ ಕುರ್ಚಿ ಇರ್ತಿತ್ತು. ಇದು ನೋಡಿ, ಇದು ಸಭೆ ಇದು. ಹೌದು, ದರ್ಬಾರ್ ಅಂತ ಸಭೆ ಇದು. ಇದನ್ನು ಉದ್ದೇಶಿಸಿ ಅವ್ರು ಮಾತಾಡ್ತಾರೆ. ಆದರೆ ಈಗ ಛಾವಣಿ ಎಲ್ಲ ಬಿದ್ದೋಗಿದೆ. ಆದರೆ ಇದು ಎಷ್ಟು ಹೈಟ್ ಇತ್ತು ಅನ್ನೋಕ್ಕೆ ಏನು ಸರ್ ಸಾಕ್ಷಿ ನೋಡಿ, ಆ ಹೈಟ್ ಇದೆ ನೋಡಿ ಸರ್ ಹೈಟು. ಹೌದು, ಅದು ಹಳೆ ಕಾಲದ್ದು. ಅದು ಹಳೆ ಕಾಲದ ಹೈಟ್ ನೋಡಿ. ಹೌದು, ಅಷ್ಟು ಹೈಟ್ ಇದ್ದದ್ದು. ಸುಮಾರು ಎಷ್ಟಡಿ ಇರ್ಬೋದು ಸರ್ ಅದು? ಗೋಡೆ ಗೋಡೆ ಒಂದು 15 ಅಡಿ ಹೆಚ್ಚೈತೆ. ಹೆಚ್ಚದೆ 20 ಅಡಿ ಹೆಚ್ಚದೆ ರೀ. 25 ಪೋಲು 25-30ರವರೆಗೆ ಐತೆ. 30 ಅಡಿ ಎತ್ತರದ ಅರಮನೆ ಇದು, ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 30 ಅಡಿ ಎತ್ತರ ಇದ್ದಂತಹ ಒಂದು ಕಟ್ಟಡ ನೋಡಿ ಇದು. ಆಮೇಲೆ ನೋಡಿ ಅಲ್ಲಿ, ಅದು ಲಾಂಛನ. ಅದು ರಾಜಮುದ್ರೆ, ಕಿತ್ತೂರು ಸಂಸ್ಥಾನದ ಲಾಂಛನ. ರಾಜಮುದ್ರೆ, ಅದಕ್ಕೆ ರಾಜಮುದ್ರೆ ಅಂತಾರೆ. ಕಿತ್ತೂರು ಸಂಸ್ಥಾನದ ಲಾಂಛನ ಅಥವಾ ರಾಜಮುದ್ರೆ. ಆದ್ರೆ ಇದು ಹಳೆದಲ್ಲ ಅನ್ಸುತ್ತೆ, ಈಗ ಇವರು ಮಾಡಿದ್ದು. ಆದ್ರೆ ತೊಂದರೆ ಇಲ್ಲ, ಒಳ್ಳೇದ, ಒಳ್ಳೆ ಕೆಲಸನೇ. ಅಂದ್ರೆ ಬಸವ ಹಸು. ಹೌದು ಹೌದು, ಎತ್ತು, ಚಂದ್ರ, ಸೂರ್ಯ, ಖಡ್ಗ. ಖಡ್ಗ ಅಂದ್ರೆ ಸೂರ್ಯ ಚಂದ್ರ ಇರೋವರೆಗೂ ಈ ಒಂದು ಸಂಸ್ಥಾನ ಚಿರಾಯು ಅನ್ನೋ ಅರ್ಥ ಇದ್ರು ಇರ್ಬೇಕು. ಬಸವ ಯಾಕೆ ಇಟ್ಕೊಂಡು ಅರ್ಥ ಆಗಿಲ್ವೆ? ಬಸವ ಬಸವಣ್ಣ ನೋಡ್ರಿ, ಆಗಿನ ಕಾಲದಲ್ಲಿ ಬಸವಣ್ಣಲಿಂದಾನೇ ಭೂಮಿ ಹೊತ್ತು ಬಿತ್ತುತ್ತಿದ್ರು. ಓ, ಅದೇ ಮುಖ್ಯ ಅಲ್ಲ. ಆಮೇಲೆ ಬಸವಣ್ಣ ಪರಮೇಶ್ವರನ ವಾಹನ.
ನಂದಿ ನಂದಿ ಅಂದ್ರೆ ಪವಿತ್ರ ಪ್ರಾಣಿ ಅದು ಪರಮ ಪವಿತ್ರ ಪ್ರಾಣಿ ನಂದಿ ಅದನ್ನ ತಮ್ಮ ತಮ್ಮ ಲಾಂಛನದೊಳಗೆ ಅದನ್ನ ಮುಖ್ಯವಾಗಿ ಇಟ್ಕೊಂಡಿದ್ದಾರೆ ಈಗ ಅಶೋಕ ಚಕ್ರವರ್ತಿ ಸಿಂಹ ಸಿಂಹ ನಾಲ್ಕು ಕಡೆ ಇರುವಂತ ಸಿಂಹ ಸರ್ಕಾರ ಮಾನ್ಯತೆ ಮಾಡಿ ಅದನ್ನ ಅಳವಡಿಸಿಕೊಂಡ್ರು ಇವರು ಸಂಸ್ಥಾನಿಕರು ನಂದಿನ ಅಳವಡಿಸಿಕೊಂಡ್ರು ಇನ್ನೊಂದು ನನಗನ್ಸದ ಏನು ಗೊತ್ತಾ ಇವರು ಬಸವ ತತ್ವ ಅನುಯಾಯಿಗಳು ಶೈವರು ಅಲ್ವಾ ಶೈವರಲ್ವಾ ಅದಕ್ಕೂ ಏನಾದ್ರು ಸೂಚನೆ ಅವಶ್ಯ ಅವಶ್ಯ ಅದೇ ಹೇಳಿ ನಾನು ಬಸವಣ್ಣನೇ ಪವಿತ್ರ ಬಸವಣ್ಣ ವೃಷಭ ಪವಿತ್ರ ಒಂದು ಇದು ಅದ್ರ ಸಂಕೇತ ಅದು ಅದನ್ನು ಬಿಟ್ಟು ಜನ ಇಲ್ಲ ಮನುಜರೇ ಇಲ್ಲ ಆಗಿನ ಕಾಲದಲ್ಲಿ ಈ ಟ್ರ್ಯಾಕ್ಟರ್ ನಡೆದ ಯಾಂತ್ರೀಕರಣ ಆಗಿನ ಕಾಲದಲ್ಲಿ ಅನ್ನ ಜನರಿಗೆ ಅನ್ನ ಹಾಕೋದೇ ಬಸವಣ್ಣ ಅನ್ನ ಸಾರಿಗೆಗೂ ಅದೇ ಅವಾಗ ಟ್ರಾನ್ಸ್ಪೋರ್ಟೇಷನ್ ಕೂಡ ಅದೇ ಯಾತ್ರಿ ಗಾಡಿಗಳು ಎಲ್ಲ ಅದೇ ಹೀಗಾಗಿ ಅದು ಒಂದು ಅದು ಮಹತ್ವ ಜೊತೆಗೆ ವೃಷಭ ನಂದಿ ಪೂಜನೀಯ ದೇವರು ಪರಮೇಶ್ವರನ ವಾಹನ ಆಮೇಲೆ ಅದರೊಳಗೆ ನೋಡ್ರಿ ಆ ನಂದಿಯೊಳಗೆ ಎಲ್ಲ ಗುಣಗಳು ಇರ್ತವೆ ಸಭ್ಯತೆ ಕುರುವ ಹೌದು ಆಮೇಲೆ ಪ್ರತಿಭಟನೆ ವ್ಯಕ್ತಪಡಿಸುವಂತ ಒಂದು ಗುಣದ ಕುರುವನು ಹೌದು ಈ ತರ ಎಲ್ಲರನ್ನು ಸಲಹುವಂತ ಕುರುವನು ನಂದಿ ಹೌದು ಯಾಕಂದ್ರೆ ಆತನೇ ದುಡಿದು ನಮ್ಗೆ ಅನ್ನ ಹಾಕ್ತಾನೆ ಅದಿಲ್ಲದೆ ನಮ್ಮ ಬದುಕೇ ಇಲ್ಲ ಬದುಕಿಲ್ಲ ಎಲ್ಲಾ ಗುಣಗಳು ನಂದಿಯಲ್ಲಿ ಅಳವಡಿಸುವುದು ಲಾಂಛನ ಮಾಡ್ಕೊಂಡಿರಬಹುದು ಕತ್ತಿ ನೋಡಿ ಕತ್ತಿನ ಇಟ್ಕೊಂಡು ಸೂರ್ಯಚಂದ್ರ ಹೌದು ಹೌದು ಬಹಳ ಸಂತೋಷ ನೋಡಿ ಸ್ನೇಹಿತರೆ ಓಹೋ ಇಲ್ಲಿ ನೋಡಿ ಸೀಕ್ರೆಟ್ ಡಿಸ್ಕಷನ್ ರೂಮ್ ಮಂತ್ರಾಲೋಚನೆ ಮಂತ್ರಾಲೋಚನೆ ಕೊಠಡಿ ನೋಡಿ ನಾವು ನಿಂತ್ಕೊಂಡಿರೋದು ನಿಂತು ಮಾತಾಡ್ತಿರೋದು ಈಗ ತೆರೆದ ಕೊಠಡಿ ಇದು ಆದ್ರೆ ಒಂದ್ ಕಾಲದಲ್ಲಿ ಇದು ಡಿಸ್ಕಷನ್ ರೂಮ್ ಮಂತ್ರಾಲೋಚನೆ ಇಲ್ಲೆಲ್ಲರೂ ಸೇರಿ ಚರ್ಚೆ ಮಾಡ್ತಿದ್ದಂತ ಸ್ಟ್ರಾಟಜಿ ಡಿಸಿಷನ್ ಮೇಕಿಂಗ್ ಪಾಯಿಂಟ್ ಇದು ನೀವು ಗಮನಿಸಿರ್ಬೋದು ನಾವು ಸರ ಮಠದಲ್ಲಿ ನೋಡಿದ್ವಲ್ಲ ಮಠದೊಳಗಡೆ ಒಂದಿತ್ತು ಸ್ವಾಮೀಜಿ ಕೂತಿದ್ರು ಇವರೆಲ್ಲ ಬಂದು ಬನ್ನಿ 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 ಸ್ವಾಮಹೇಶ್ ಬನ್ನಿ ಸ್ವಾಮೀಜಿ ಏನ್ ಮಹೇಶ್ ಇದು ಇದು ಕೋಟೆ ಆವರಣ ಒಳಚರಂಡಿ ನೋಡ್ಸ ನೀರಿನ ತೋರಿಸಿರಲ್ಲ ಇಲ್ಲ ಇಲ್ಲ ಇಲ್ಲಿಂದ ಅಲ್ಲಿಂದ ಬನ್ನಿ ಅಲ್ಲಿಂದ ಬರೋಣ ಇಲ್ಲ ನೋಡ್ರಿ ಇದು ಮಂತ್ರಾಲೋಚನೆ ಮಾಡಿ ಇಲ್ಲೇ ಅನೌನ್ಸ್ ಮಾಡಿಬಿಡೋದು ಅದು ಬೇಕಲ್ಲ ಮತ್ತೆ ಈಗ ರಂಗಭೂಮಿಯೊಳಗೆ ಬ್ಲೂ ಏನೋ ಅಂತಿಲ್ಲ ಸೈಡ್ ವಿಂಗ್ ಅದಕ್ಕೆ ಏನೋ ಅಂತಾರೆ ನೋಡ್ರಿ ಗ್ರೀನ್ ರೂಮ್ ಆತರ ಇಲ್ಲೇ ಮಂತ್ರಾಲೋಚನೆ ಮಾಡಿ ಇಲ್ಲಿ ಆದ ನಿರ್ಣಯ ಅಲ್ಲಿ ಅನೌನ್ಸ್ ಮಾಡ್ಬಿಡೋದು ಇಲ್ಲಿ ಚರ್ಚೆಗಳು ನಡೆಸೋದು ಮುಖ್ಯವಾದ ಚರ್ಚೆ ಅಲ್ಲೇ ನೋಡಿ ಅಲ್ಲೋಗಿ ಅನೌನ್ಸ್ ಮಾಡೋದು ಇಲ್ಲೋಗಿ ಅನೌನ್ಸ್ ಮಾಡ್ಬಿಡೋದು ಅಲ್ಲೋಗಿ ಹೋಗೋದು ಸಭೆಗೆ ಅನೌನ್ಸ್ ಮಾಡೋದು ಉದ್ಘೋಷ ಉದ್ಘೋಷ ಇಲ್ಲಿಂದ ಫಸ್ಟ್ ಒಂದು ಚರ್ಚೆ ಮಾಡ್ಕೊಳ್ದ್ರು ಸಸ್ಪೆನ್ಸ್ ಆಗಿ ಆ ತರ ಜನ ಕೂತ್ಕೊಂಡಿದ್ದಾರೆ ಏನ್ ಮಾತಾಡೋದು ಅಂತ ಹೇಳಿ ಆಮೇಲೆ ಅಲ್ಲಿ ಹೋಗಿ ಅದು ಬಹಿರಂಗವಾಗಿ ಹೇಳೋದು ಅಲ್ಲೇ ಹೇಳೋದು ಅನೌನ್ಸ್ ಮಾಡೋದು ಇಲ್ಲಿ ಬಂದು ಅನೌನ್ಸ್ ಮಾಡೋದು ಇಲ್ಲೇ ಇದು ಸಿಂಹಾಸನ ಇರ್ತಿತ್ತು ಈ ತರ ಮಂತ್ರಿಗಳು ಸೈನಿಕರು ಈ ತರ ಎಲ್ಲ ಇಲ್ಲಿ ಸೇರಿರ್ತಿದ್ರು ಜನರೆಲ್ಲ ಸೇರ್ತಿದ್ರು ಇಲ್ಲಿ ಇಲ್ಲಿ ಇಲ್ಲಿಗೆ ರಾಜರು ಇಲ್ಲಿ ಕುತ್ಕೊಂಡು ಅದೇನು ಅವ್ರ ಚರ್ಚೆ ರಾಜ ಯುದ್ಧ ಎಲ್ಲ ಇಲ್ಲಿ ಹೇಳ್ತಿದ್ರು ಅಲ್ಲಿ ಅಲ್ಲಿ ಏನ್ ಡಿಸೈಡ್ ಆಯ್ತು ಬಂದು ಇಲ್ಲಿ ಹೇಳೋದು ಮಾಡ್ಕೊಂಡು ಇಲ್ಲಿ ಹೇಳೋದು ಮೈಕ್ ಇಲ್ಲ ಏನಿಲ್ಲ ಅವಾಗ ಸ್ಪೀಕರ್ ಇಲ್ಲ ಜೋರ್ ಚೀರಿ ಹೇಳೋದು ಎಸ್ ಸರ್ ಇದೊಂದು ಕೊಠಡಿ ಇದೆ ತೋರಿಸಿ ಸರ್ ಚೆನ್ನಮ್ಮವ್ರ ಅಡುಗೆ ಮನೆ ಇದು ಇದು ಅಡುಗೆ ಮನೆ ಓ ಇದು ಅಡುಗೆ ಮನೆ ಮತ್ತೆ ಇವು ಒಲೆಗಳು ಸರ್ ಓ ಇವು ಒಲೆಗಳು ಆ ಕಾಲದ್ದೇ ಇವು ಒಲೆಗಳು ಇದ್ರ ವಿಶೇಷ ಅಂದ್ರೆ ಇಲ್ಲಿ ಕಟ್ಟಿಗೆಯಿಂದ ಒಲೆ ಇದೆ ಇದು ಬಂದು ಹೊಗೆ ಹೊಗೆ ಹೋಗ್ಲಿಕ್ಕೆ ಇದು ಓ ಓ ಹೌದಲ್ಲ ಮೇಲೆ ಹೋಗ್ಬೇಕು ಚಿಮಣಿ ಹೊಗೆ ತಿಂಡಿ ಇದು ಅವಾಗಿಂದ ಪ್ಲಾಸ್ಟರ್ ಸರ್ ಅವಾಗ ಹಚ್ಚಿದ ಅವ್ರ ಕಲರ್ ಇದು ಕಲರೇ ಇದು ಕಲರ್ ಮೊದಲು ಹಚ್ಚಿದ ಕಲರ್ ಇದು ಹೌದ್ರ ಆ ಸುಣ್ಣ ಮತ್ತೆ ಕೆಂಪ್ ಮಣ್ಣು ಸೇರಿಸಿ ಅದನ್ನ ಕಲರ್ ಮಾಡಿ ಹಚ್ಚಿದ್ರು ಆ ಕಲರ್ ಇದೆಲ್ಲ ಉಳಿದಿರೋ ಉಳ್ಕೊಂಡ್ರ ಕಲರ್ ಇದು ಈ ತರ ಇಲ್ಲಿ ಹೊಗೆ ಹೋಗ್ಲಿಕ್ಕೆ ಪಾಯಿಂಟ್ ಇಲ್ಲೂ ಇತ್ತ ಹಂಗಾರೆ ಒಲೆ ಇಲ್ಲೂ ಇತ್ತ ಕಟ್ಟಿಗೆ ಎಲ್ಲ ಇಟ್ಕೊಳಕ್ಕಿಲ್ಲ ಇಲ್ಲ ಅವ್ರಿಗೆ ದಾಸ್ತಾನ್ ಮಾಡ್ಕೊಳಕ್ಕೆ ಸ್ಟೋರ್ ಬನ್ನಿ ಬನ್ನಿ ಸೌದೆ ಸೌದೆ ಇಟ್ಕೊಳ್ಳೋ ಜಾಗ ನೋಡಿ ಬನ್ನಿ ಬನ್ನಿ ಇದು ಸ್ಟೋರ್ ರೂಮ್ ಮಾಡ್ತಿದ್ರು ಕಟ್ಟಿಗೆನ ಇಟ್ಕೊಳ್ತಿದ್ರು ಕಟ್ಟಿಗೆ ಇಟ್ಕೊಳಕ್ಕೆ ಅಥವಾ ದವಸ ಧಾನ್ಯ ಇಟ್ಕೊಳಕ್ಕೆ ಸ್ಟೋರ್ ರೂಮ್ ಇದು ಕಲ್ಲಲ್ಲಿ ಕಟ್ಟಿದೆ ನೋಡಿ ಓ ಮೈ ಗಾಡ್ ಇಲ್ಲಿ ಸೆಲ್ಫ್ ಇದೆ ಶೆಲ್ಫ್ ನೋಡಿ ಶೆಲ್ಫ್ ಅಕ್ಕಿ ಡಬ್ಬಿ ಮೆಣಸಿನಕಾಯಿ ಸಾಸಿವೆ ಉಪ್ಪು ಅಡಿಗೆ ಮನೆ ಉಗ್ರಾಣ ಪಾತ್ರೆ ತೊಳೆಯೋ ಜಾಗ ಇದು ಹಸಿ ವಾಪಸ್ ಹೋಗ್ತಿದ್ರು ಹೌದಾ ಅಡಿಗೆ ಮನೆ ತೊಳ್ಕೊಂಡ್ಬಿಡುದು ಇಲ್ಲೇ ತೊಳಿತಿದ್ರು ಆಮೇಲೆ ನೀರು ಇದ್ರಲ್ಲಿ ಇಡ್ತಿದ್ರು ಇಲ್ಲಿದೆಲ್ಲ ಇಲ್ಲಿ ನೀರ್ ತುಂಬಿಕೊಳ್ಳೋದು ಇಲ್ಲಿ ನೋಡ್ರಿ ಅವ್ರ ನೀರ್ ತೊಳೆಯಕ್ ಮಾಡಿದ್ದು ಆ ಹೋಲ್ಗಳು ಕಸ ಎಲ್ಲ ಹೋಗ್ಬಾರ್ದು ಕಸ ಎಲ್ಲ ಈ ಕಡೆ ಇರ್ಬೇಕು ನೀರ್ ಮಾತ್ರ ಹೋಗ್ಬೇಕು ಫಿಲ್ಟರ್ ಕಲ್ಲಲ್ಲಿ ಇದ್ದದ್ದು ಕಲ್ಲು ಕಲ್ಲಲ್ಲೇ ಮಾಡಿದಾರೆ ಕಲ್ಲಿನ ನೀರ್ ಸೋಸ್ಕೊಂಡು ಹೋಗೋದು
ಅಲ್ಲ ಸರ್, ಅಲ್ಲ ಇವತ್ತಿನ ತಂತ್ರಜ್ಞಾನ ಇದೆಯಲ್ಲ, ಅಡುಗೆ ಮನೆ ಕಟ್ಟೆ ಸ್ಟೌ ಕಟ್ಟೆ ಆಮೇಲೆ ಪಾತ್ರದ ಪಕ್ಕದಲ್ಲಿ ಸಿಂಕ್ ಇರುತ್ತಲ್ಲ ಪಾತ್ರೆ ತೊಳೆಯಕ್ಕೆ, ಅದೇ ಸೆಟಪ್ ಇದು. ಅಲ್ಲಿ ಒಲೆ, ಅಲ್ಲಿ ಸ್ಟೋರು, ಇಲ್ಲಿ ಪಾತ್ರೆ ತೊಳೆಯೋದು. ನೀರು ನೀರಿನ ವಿಶೇಷ ಇಲ್ಲಿ ಬಹಳ ಚೆನ್ನಾಗಿದೆ ಸರ್. ಇವೆಲ್ಲ ಏನು ಮಹೇಶ್, ಇವೆಲ್ಲ ಏನು? ಇವು ಅದೊಂದು ಇದು ಪೂರ ಈ ಥರ ಪ್ಲಾಸ್ಟರ್ ಇತ್ತು. ಹಾಂ, ಇದು ಇದಕ್ಕೊಂದು ದೀಪ ಇಟ್ಕೊಳ್ಳೋಕ್ಕೆ ಏನೋ ಒಂದು ಅವ್ರಿಗೆ ಬೆಳಕಿಗೆ ಬೆಳಕು ಬೆಳಕು ಬೆಳಕಿಗೆ ಮಾಡ್ಕೊಂಡಿದ್ದೆ. ಆಮೇಲೆ ಅಲ್ಲೆಲ್ಲ ಡಿಸೈನ್ ಮಾಡಿದ್ದೀನಿ ಇದೆ ನೋಡಿ. ಹಾಂ ಹಾಂ, ಇದು ಹಾಂ ಅವಾಗ ಮಾಡಿದ್ದೀನಿ. ಓ, ಇದೆಲ್ಲ ಆ ಕಾಲದ ಡಿಸೈನ್? ಆ ಕಾಲದ. ಅಲ್ಲೂ ಇದೆ, ಅಲ್ಲೂ ಇದೆ. ಹಾಂ ಹಾಂ, ಇದೆಲ್ಲ ಹಾಂ ಈ ಥರ ಪ್ಲಾಸ್ಟರ್ ಮಾಡಿರ್ತದೆ. ಹಾಂ, ಈ ಆರ್ಚ್ ಮಾಡಿ ಗಚ್ಚು ಗಚ್ಚು ಅಂತಾರಲ್ಲ, ಹಾಂ ಹಾಂ, ಆ ಗಚ್ಚಿನಿಂದ ಅದೇ ಬೆಲ್ಲ ಎಲ್ಲ ಅರಿತಿದ್ರು ಅಂತಾರೆ. ಅದು ಮಾಡಿದ್ವಿ. ಮೂರು ಅಂತಸ್ತಿನ ಕಟ್ಟಡ ಇದು. ಮೂರು ಫ್ಲೋರ್ ಕಟ್ಟಡ? ಮೂರು ಫ್ಲೋರ್ ಇದು. ಬಿದ್ದೆಲ್ಲ ಈ ಥರ ಆಗಿದೆ. ಎಷ್ಟೊಂದು 30 ಅಡಿ ಇದೆ ಐಟು. ಹಾಂ, ಅದ ನೋಡು ಎಂಟು ಪೂರ ಹೆಂಡು ತುದಿ ಅದೇ. ಹಾಂ ಹಾಂ ಹಾಂ, ಇಲ್ಲಿ ಇಲ್ಲಿ ಕಟ್ಟಿಗೆಯಿಂದ ಸ್ಲಾಪ್ ಆಗ್ತಿತ್ತು. ಕಟ್ಟಿಗೆಯಿಂದ ಫ್ಲೋರ್ ರೂಫು? ಹಾಂ, ಇದ್ರ ಮೇಲೆ ಮತ್ತೊಂದು ರೂಮು. ಹಾಂ ಹಾಂ, ಆ ಥರ ಇದ್ದು. ಓಕೆ. ಆಮೇಲೆ ಇಲ್ಲಿಂದ ನೋಡಿ, ಇಲ್ಲಿಂದ ಆಕ್ಚುಲಿ ವ್ಯೂ ಇದೆ ನೋಡಿ ಇಲ್ಲಿಂದ. ಅಂದ್ರೆ ಅಲ್ಲಿ ಆ ದೇವಸ್ಥಾನ ಆ ಕಡೆ ಇರೋದು ಪೂಜಾ ಕೊಠಡಿ. ಅದು ಪೂಜಾ ರೂಮು? ಹಾಂ ಹಾಂ ಹಾಂ. ಇಲ್ಲೂ ಒಲೆ ಇದೆ ನೋಡಿ, ಇಲ್ಲೂ ಒಲೆ ಇದೆ. ಈ ಹೊಗೆ ಕಿಂಡಿ ಕಾನ್ಸೆಪ್ಟ್ ಚೆನ್ನಾಗಿದೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಇದೆ. ಬನ್ನಿ, ಹೊಗೆ ಕಿಂಡಿ ಅಲ್ಲಿ ಮುಚ್ಚಿಬಿಟ್ಟಿದೆ, ಇಲ್ಲಿ ಕ್ಲಿಯರ್ ಇದೆ ನೋಡಿ. ಈ ನಮ್ಮ ಇತ್ತೀಚಿನ ಈ ವಾಸ್ತುಶಿಲ್ಪಿಗಳಿದ್ದಾರೆ ಅಲ್ಲ, ಇರಿ ಅಲ್ಲ, ಇಲ್ಲಿ ಮಾಡಿ ನೋಡಿ, ಮಾಡು ದೀಪ ಇಡಕ್ಕೆ ವ್ಯವಸ್ಥೆ. ಆ ಕಡೆ ಇದೆ ದೀಪ ಇಡಕ್ಕೆ, ಇಲ್ಲಿದೆ. ಅಂದ್ರೆ ಅವಾಗ ಲೈಟ್ ಇರಲಿಲ್ಲಲ್ಲ, ದೀಪನೇ ಇಡ್ತಿದ್ವಿ. ದೀಪ ದೀಪ ಇಡು, ಮತ್ತು ಸ್ಪಂಜ್ ಇಡ್ತಿದ್ರು ಅಲ್ಲಿ ಎಣ್ಣೆ ದೀಪಗಳು ಎಲ್ಲ. ಇವು ನೀರು ಚರಂಡಿ? ಚರಂಡಿ. ಓ, ಇದು ಪೈಪ್. ಇನ್ನೊಂದು ನಿಮ್ಗೆ ವಿಶೇಷ, ನೀರು ನೀರು ಇಲ್ಲಿಗೆ ಬರ್ತಿತ್ತು. ಅದು ಇಲ್ಲಿಗೆ, ಇಲ್ಲಿ 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 ನೀರು ಬರ್ತದೆ. ಹಾಂ, ಅಲ್ಲಿ ಇಲ್ಲಿ ದಾಟಿ ಹೋಗ್ತೈತಿ. ಅದು ಈ ಹೋಲಿಂದ? ಹಾಂ, ಹೋಲಿಂದ. ಹಾಂ, ಇಲ್ಲಿ ಸ್ಟೋರ್ ಆಗ್ತಿತ್ತು. ಹಾಂ, ಇಲ್ಲಿ ತಂದು ಹಾಕ್ತಿದ್ರು. ಹ್ಞೂ, ಕುಡಿಯೋ ನೀರು ಬಾವಿ ಇದು? ಬಾವಿ. ಹಾಂ, ಇಲ್ಲಿ ಹಗ್ಗ, ಇದಕ್ಕೊಂದು ಚಕ್ರ ಇರ್ತಿತ್ತು, ಅದರದ್ದು ಜಗ್ಗಿ ನೀರು ತಗೊಂಡು ಆ ನೀರು ತಗೊಂಡು ಬಂದವನು ಹೀಗೆ ಬರ್ತಿದ್ದ. ಇಲ್ಲಿ ಸುರುತ್ತಿದ್ದ, ಇಲ್ಲಿ ಹಾಕೋದು. ಹಾಂ, ಇಲ್ಲೇ ಹಾಕೋದು. ಹಾಂ, ಈ ನೀರು ಎಲ್ಲಿ ಹೋಗುತ್ತಂದ್ರೆ ಇಲ್ಲೇ ಪಾಸ್ ಆಗಿ ಆ ಕಡೆ ಹೋಗುತ್ತೆ. ಅಲ್ಲಿ ಏನೋ ಟ್ಯಾಂಕ್ ಇತ್ತಲ್ಲ, ಅಲ್ಲಿ ಬರುತ್ತೆ. ಆ ಟ್ಯಾಂಕಿಗೆ ಹೋಗುತ್ತೆ. ಓ, ಇವನು ಒಳಗಡೆ ತಂದು ಹಾಕಂಗಿಲ್ಲ ಸರ್? ನೀರು ತಂದು ಇಲ್ಲಿ ಹಾಕೋದು? ಹಾಂ, ಇಲ್ಲಿ ಹಾಕ್ಬಿಡುದು. ಈ ನೀರು ಈಗ ಹೋಗಿ ಅಲ್ಲಿ ಹೋಗಿ ಸ್ಟೋರ್ ಆಗ್ತಿತ್ತು, ಅಲ್ಲಿಗೆ ಬಿಡುತ್ತೆ. ಹಾಂ, ಆ ನೀರು ಅವ್ರು ಅಲ್ಲಿ ಯೂಸ್ ಮಾಡ್ತಿದ್ರು ಸರ್. ಆಳುಗಳ ಕಾನ್ಸೆಪ್ಟೇ ಅಂದ್ರೆ ಆಳು ಅಡುಗೆ ಮನೆಗೆ ಹೋಗಂಗಿಲ್ಲ. ಹಾಂ, ಇಲ್ಲೇ ಹಾಕ್ಬೇಕು ಅವನು. ಬಾವಿಯಿಂದ ನೀರು ತೋಡ್ಕೊಂಡ್ಬಂದು ಅಥವಾ ಹೊರಗಿಂದ ನೀರು ಸುರಿಯೋದು, ಅದು ಒಳಗಡೆ ಹೋಗಿ ಅಡುಗೆ ಮನೆಗೆ ಸೇರ್ಕೊಳುತ್ತೆ. ಆ ಮನೆಯವರು ಬಳಸ್ತಾರೆ ಅದನ್ನ ಅಡುಗೆಗೆ. ಓ, ಆಳು ಮಕ್ಕಳು ಇಲ್ಲಿ ಓಡೋದು. ಇದೇ ಇದೇನು ಮಹೇಶ್? ಇದು 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 ಕೌಲಿ ಅಂದರೆ ನೀರು, ಎಕ್ಸ್ಟ್ರಾ ನೀರು ವಾಪಸ್ ಹೊರಗೆ ಹೋಗ್ಲಿಕ್ಕೆ. ಮಳೆ ನೀರು ಆ ಕಡೆಯಿಂದ ಇಲ್ಲಿ ಬಂದ ನೀರು, ಇಲ್ಲಿ ಎಲ್ಲ ಅದೇ ಸೇಮ್ ಇದೆ. ನೀರು ಹಾಕೋದು ಇಲ್ಲಿ, ಇಲ್ಲಿ ಹಾಕ್ಬಿಡೋದು ನೀರು. ಈ ನೀರು ಇಲ್ಲಿ ಬಿದ್ದು ಇದ್ರೊಳಗೆ ಹೋಗಿ ಅಲ್ಲಿ ಸ್ಟೋರ್ ಆಗ್ತದೆ. ಅದೇನು ಆ ಕಡೆ ಅದು ನೀರಿನ ಟ್ಯಾಂಕ್ಗಳು ಅವೆಲ್ಲ. ಓಹೋ, ವಾಟರ್ ಟ್ಯಾಂಕ್ಸ್. ಹಾಂ, ಇಲ್ಲಿ ಮೇಲೆ ಹೋಗೋಕಿತ್ತು, ಬಂದ್ ಮಾಡಿದ್ದಾರೆ. ಇಲ್ಲಿ ಮೇಲಿನ ಫ್ಲೋರ್ ಬಂದಿದೆಯಲ್ಲ ಅಲ್ಲ. ಹೀಗೆ ಈ ಕಾನ್ಸೆಪ್ಟು, ನೀರು ಹಾಕಿ ಒಳಗೆ ಹೋಗೋದು, ಇಟ್ಟಿಗೆಯಲ್ಲಿ ಇರೋದು, ಇದೇ ಕಾನ್ಸೆಪ್ಟ್ ಅಲ್ವಾ? ಹೌದು, ನೋಡಿದ್ದು ಸೇಮ್. ಹೌದು, ಅಂದ್ರೆ ಇಲ್ಲಿ ವಿಚಾರಗಳೇ ಅಲ್ಲಿ ಬಂದಾವೆ. ಹೌದು. ಓ, ಯಾಕಂದ್ರೆ ಅದೇ ಅದೇ ವಂಶ, ಅದೇ ವಂಶ, ಅದೇ ಬ್ರೈನ್, ಅದೇ ಇದು ಬ್ರೈನ್, ಅದೇ ವಿಚಾರ. ಈ ಕ್ಯಾರಿಓವರ್ ಆಗಿದೆ. ಹಾ, ಅದೇ ತರಾನೇ ಅಲ್ಲಿ ಕಟ್ಟಿದ್ದಾರೆ ಅವರು. ಓ, ಅದೊಂದು ಕುರು, ಅದೊಂದು ಪ್ರೂಫ್. ಅದು ಪ್ರೂಫ್. ಅದು ಹೌದಲ್ಲ, ಅದು ಆ ವಿಚಾರ ಕಾನ್ಸೆಪ್ಟ್ ಎಲ್ಲಿಂದ ಬಂತ ಅಂದ್ರೆ ಕಿತ್ತೂರಿನಿಂದ ಬಂದಿತ್ತು. ಅದು ಕಿತ್ತೂರಿಂದ ಬಂದಿದ್ದೆ ಅದು. ಹೌದಲ್ಲ, ಯಾಕಂದ್ರೆ ಅದೇ, ಯಾಕಂದ್ರೆ ಕಿತ್ತೂರು ಅದಕ್ಕಿಂತ ಪುರಾತನ ಇದ್ದಿದ್ದು ಇದು ಕಿತ್ತೂರು. ಹೌದು, ಮತ್ತೆ ಈ ಕಾನ್ಸೆಪ್ಟ್ ಅಲ್ಲಿ ಹೋಗಿ ಅಲ್ಲಿಗೆ ಬಂತ ಅಷ್ಟೇ. ಈಗ ಉದಾಹರಣೆಗೆ ಆ ಥರದ ಏನಾದ್ರು ಟೆಕ್ನಾಲಜಿ ಇವತ್ತೇನಾದ್ರು ಮಾಡಂಗಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನ ಮುಂದೆ ಕಂಟಿನ್ಯೂ ಮಾಡಿರೋ ಮಾಡ್ಬೋದು. ಬೇರೆ ಆಗಿದೆ ಅದನ್ನ ಹೇಳೋದು, ಬೇರೆ ಆಗಿದೆ, ಬೇರೆ ಆಗಿದೆ. ಇಲ್ಲಿಂದ ಆ ಪದ್ಧತಿ ಆ ತಂತ್ರಜ್ಞಾನ ಅಲ್ಲಿಗೆ ಕಂಟಿನ್ಯೂ ಆಗಿದೆ. ಅಲ್ಲಿ ಏನ್ ಮಾಡಿದ್ದಾರೆ, ಇದು ಓಪನ್ ಐತೆ. ಅಲ್ಲಿ ಏನ್ ಮಾಡಿದ್ದಾರೆ, ಆ ವಾಡೆಯಲ್ಲಿ ಕಟ್ಟಿಗೆ ಒಂದು ಕಪಾಟ ನೀರು ಸುರಿದ ಮೇಲೆ ಬಂದ್ ಮಾಡ್ಬಿಡುದು. ಬಿಡಬಾರ್ದು, ಇಷ್ಟೇ ವ್ಯತ್ಯಾಸ ನೋಡ್ರಿ. ಹೌದು, ಒಳಕಲ್ಲು ಎಲ್ಲ ಇಲ್ಲಿ ಇರುತ್ತೆ. ಮತ್ತೆ ಅಡಿಗೆ ಮನೆ ಅಂದ್ಮೇಲೆ ಚೆನ್ನಾಗಿದ್ರ ಮುಖ ತೋರಿಸಿಪ್ಪ, ಕಾಣಲ್ಲ ಕಾಣಿಸಲ್ಲ. ವಿಡಿಯೋ ಮಾಡ್ತೀನಿ. ಕಪಲ್ಸ್ ಯಾವ ಊರು? ಮೈಸೂರು. ಓಹೋ, ನಮ್ಮೂರು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಹಾಂ, ಏನು ತಮ್ಮ ಹೆಸರು?
ರೀಸೆಂಟ್ಲಿ ಮ್ಯಾರಿಡ್ ಆಲ್ ದಿ ಬೆಸ್ಟ್ ಒಳ್ಳೆದಾಗಿ ಒಳ್ಳೆ ಜಾಗ ಆರಿಸ್ಕೊಂಡಿದ್ದೀರಿ ಅಲ್ಲ ಕೆಲಾ ಮಾಧ್ಯಮದ ಅಭಿಮಾನಿಗಳು ಕೂಡ ಪರಮ್ ಸರ್ ಇಲ್ಲ ಇದಾರ ನೀವು ಹೇಳಿದ್ರಲ್ಲ ಕಿತ್ತೂರಿಗೆ ಹೋಗ್ತಾ ಇದೀನಿ ಆ ವಿಡಿಯೋ ನೋಡ್ಬಿಟ್ಟಿದ್ದೀರಾ ಚಿಕ್ಕ ಭೂಮಿ ಸರ್ ಚಿಕ್ಕ ಜಗತ್ ಸರ್ ಇದು ಬಹಳ ಚಿಕ್ಕದ ಜಗತ್ತು ಆಗ್ಲಿ ಒಳ್ಳೆದಾಗಿ ಒಳ್ಳೆದಾಗಿ ಶುಭ ಮಹೇಶ್ ನೋಡಿ ಇಲ್ಲಿ ಹಾ ಇಲ್ಲಿ ಮಸಾಲೆ ಎಲ್ಲ ಅವ್ರು ಕುಟ್ಕೊಳ್ತಾ ಇದ್ದಿದ್ದು ಓ ಕುಟ್ಟಕ್ಕೆ ರುಬ್ಬಕ್ಕಲ್ಲ ಒಣಕೆ ಒಣಕೆ ಒಣಕೆಲ್ಲ ಕುಟ್ಟೋದು ಅಡಿಗೆ ಕೊಠಡಿ ಇದಾದ್ಮೇಲೆ ಅಲ್ಲಿ ಊಟದ ಮನೆ ಕಾಲ್ ತೊಳ್ಕೊಳ್ಳು ಕಾಲ್ ತೊಳ್ಕೊಳ್ಳೋದು ಇದು ಕಾಲ್ ತೊಳ್ಕೊಳ್ಳೋ ಜಾಗ ಕಾಲ್ ತೊಳ್ಕೊಂಡ್ರೆ ನೀರ್ ತೆಳಗ್ ಹೋಗ್ಬೇಕು ಇದು ಪ್ಯಾಕೆಟ್ ಪೂರ ಇದು ಪೂರ ಪ್ಯಾಕ್ ತೊಳ್ಕೊಂಡ್ಬಿಡು ನೀರ ತೊಳಗ ಹಿಂಗ ಹೋಗ್ಬಿಡುದು ನೀರು ನೀರಿಂದ ಇದೆಲ್ಲ ದೀಪ ವ್ಯವಸ್ಥೆ ದೀಪ ಈ ಕಡೆ ಇದು ಕಿಟಕಿ ಇದು ಈ ಕಿಟಕಿ ಇಲ್ಲಿ ಇಲ್ಲಿ ಕಟ್ಟಿಗೆ ಕಿಟಕಿ ಇತ್ತು ಕಿತ್ತು ಕಲ್ಲಿಂದು ಅಲ್ಲ ಅಲ್ಲ ಕಟ್ಟಿಗೆ ಕಟ್ಟಿಗೆ ಕಿತ್ತು ತೆಗೆದಾರೆ ಅದು ತೆಗೆದಿದ್ದಾರೆ ಇಲ್ಲಿಂದ ಅಲ್ಲಿ ಪೂಜಾ ಕೊಠಡಿ ಕಾಣ್ತಿತ್ತು ಅವ್ರು ಅದ್ರಲ್ಲಿ ಕಾಣ್ತಾ ಇದೆಯಲ್ಲ ಅದು ಪೂಜಾ ಪೂಜಾ ಜಗಲಿ 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 ಅಂತಾರೆ ಜಗಲಿ ಅದು ಜಗಲಿ ಅದು ಓಕೆ ಓಕೆ ಸೂಪರ್ ಆಮೇಲೆ ನೋಡಿ ಗಾಳಿ ಒಂದೇ ಸ್ಟ್ರೆಚ್ ನೋಡಿ ಹಿಂಗೆ ಬರ್ರ ಅಂತ ನೋಡಿ ದೀಪ ಇಡಕ್ಕೆ ನಾವೆಲ್ಲ ದೀಪ ಇಡಕ್ಕೆ ಇಲ್ಲಿ ಮೇಲೆ ಹೋಗೋಕೆ ಒಂದು ರೂಮ್ ಇತ್ತು ಅಲ್ಲಿ ಮೇಲೆ ಇದು ಇಲ್ಲಿ ಕ್ಲೋಸ್ ಮಾಡಿದಾರೆ ಅಲ್ಲಿ ಜನ ಭಾಳ ಹೋಗ್ತಾರಂತೇಳಿ ಈ ಎಲ್ಲ ಯಾರು ಮೇಲೆ ಹೋಗೋದಿಲ್ಲ ಹೌದ್ರಾ ನೋಡಿ ಅವಾಗ ಮಾಡ್ರ ಪ್ಲಾಸ್ಟಿಕ್ ನೋಡಿ ಮಹೇಶ್ ಅವ್ರು ಮಾಡಿದ್ದು ಅದು ಪೇಂಟಿಂಗ್ ಇದೆ ನೋಡಿ ಇದು ಈ ಕಲರ್ ಹೊಡೆದಿದ್ರು ನಾವು ಕಾವಿ ಅಲ್ಲಿ ಕರಿತೀವಲ್ಲ ಈಗೆಲ್ಲ ಕಾವಿ ಕಲರು ಸರ್ ಕಾವಿ ಕಲರ್ ಅರಮನೆ ಸರ್ ಇದು ಕೆಂಪು ಕೆಂಪು ಅದೇ ಅದೇ ನೋಡಿ ಇಲ್ಲಿ ಇದೆ ಕಲರ್ ಇನ್ನೂ ಇದೆ ಕಲರ್ ಇಲ್ಲಿ ಕಲರ್ ಇದೆ ಅಲ್ಲಿ ಡಿಸೈನ್ ಇದಾವ ಹಾಗೆ ಹೌದು ಡಿಸೈನ್ ಇದೆ ನೋಡಿ ನೋಡ್ರಿ ಇಲ್ಲಿ ಚಿಪ್ಪಕಲ್ಲು ಸಾಫ್ ಕಲ್ಲು ಚಪ್ಪಕಲ್ಲು ಇಟ್ಟು ಕಚ್ಚು ಹಾಕಿ ಕಟ್ಟಿದ್ದು ಆ ಕಡೆ ಬರ್ತೀವಿ ಸರ್ ಅದ ಊಟದ ಕೂಡಲೇ ನೋಡ್ಕೊಂಡು ಹೋಗ್ಬಿಟ್ಟು ಹೌದು ಹೌದು ಸರ್ ಊಟದ ಮೇಲೆ ನೋಡ್ಕೊಂಡು ಹೋಗೋಣ ಮೈಟ್ ಬನ್ನಿ ಊಟದ ಮನೆಗೆ ಹೋಗೋಣ ಇದೆಲ್ಲ ಬಚ್ಚಲನೇ ಬಚ್ಚಲ ಮನೆನೇ ಇವು ಅವಮೇಲೆ ನೀರಿನ ವ್ಯವಸ್ಥೆ ಇಲ್ಲಿ ಎಷ್ಟು ಕ್ಲೀನ್ ಆಗಿ ಅವ್ರು ಮೇಂಟೈನ್ ಮಾಡಿದ್ರು ಅನ್ನೋದಕ್ಕೆ ಇಲ್ಲೆಲ್ಲ ಸಾಕ್ಷಿ ಇದೆ ನೋಡಿ ಇಲ್ಲಿ ನೀರು ಹಾಕ್ಬಿಡುದು ನೀರು ಹಿಂಗ ಹೋಗಿ ಇಲ್ಲಿ ಹೋಗೋದು ಇಲ್ಲಿ ಇಲ್ಲಿ ಬಂದು ಬೀಳ್ತಿತ್ತು ಅವ್ರ ಊಟ ಇಲ್ಲಿ ಇಲ್ಲಿ ತೊಗೊಳ್ಳೋದು ಆಮೇಲೆ ಇಲ್ಲಿ ಇಲ್ಲಿ ಅವ್ರ ಕೈ ತೊಳ್ಕೋಬಹುದು ಮತ್ತೆ ಅದು ಪಾಸ್ ಆಗಕ್ಕೆ ಇಲ್ಲಿ ಜಾಗ ಇದೆ ಓ ಇದು ನೀರು ಇನ್ನೂ ಅದು ವೇಸ್ಟ್ ವಾಟರ್ ಔಟ್ 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 ಓ ಮೈ ಗಾಡ್ ಹಾಲು ಮೊಸರಿನ ಮನೆ ಇವೆಲ್ಲ ಹಾಲು ಮೊಸರಿನ ಮನೆ ಇಲ್ಲಿ ನೀರು ತುಂಬಿತ್ತು ನೋಡಿ ಹಾಂ ಸ್ಟೋರೇಜ್ ರೀ ಆಮೇಲೆ ಅವರು ನೀ ಪ್ರತಿಯೊಂದಕ್ಕೂ ನೀರು ಅವರು ಹೆಚ್ಚಿಗೆ ಪ್ರಾಮುಖ್ಯತೆ ಭಾಳ ಕೊಟ್ಟಿದ್ದಾರೆ ಇಲ್ಲೆಲ್ಲ ಪೈಪ್ಗಳಿದೆ ನೋಡಿ ಸರ್ ಇಲ್ಲಿ ಮೇಲ್ಗಡೆ ಇದು ನೀರು ಒಳಗೆ ಹೋಗ್ಲಿಕ್ಕೆ ಇಲ್ಲಿ ಹಾಕೋದು ಆ ಕಡೆ ಆ ಕಡೆ ಎಲ್ಲ ಹೋಗ್ಬೇಕು ನೀರು ಅದು ಓ ನೀರು ಇಲ್ಲಿ ಹಾಂ ಅಲ್ಲಿ ಹಾಕಿದ್ರೆ ಓ ಇಲ್ಲಿ ನೋಡಿ ಮೂರು ಹೋಲಿದೆ ಹಾಂ ಇಲ್ಲಿ ಹಾಕಿದ್ರೆ ಇನ್ಸೈಡ್ ಪೈಪ್ ಅಲ್ಲಿ ಅಲ್ಲಿ ತಳಗಿದೆ ನೋಡ್ರಿ ಅಲ್ಲಿ ಹಾಂ ಅಲ್ಲೆಲ್ಲ ಇಲ್ಲಿ ಇದೆ ಹಾಲು ಮೊಸರು ಹೊಂಡ ಹಾಲು ಮೊಸರು ಹೊಂಡ ನೀರು ಬೇಕಾಗ್ತದೆ ನೀರಿಗೂ ಬೇಕಲ್ಲ ಎಲ್ಲೆಲ್ಲ ಇಟ್ಟಿದ್ದಲ್ಲ ಅದೇ ಅಥವಾ ಅಲ್ಲ ಮಹೇಶ್ ಹಾಲು ಮೊಸರು ಹಾಕಕ್ ಇರ್ಬೇಕು ಯಾಕಂದ್ರೆ ಹಾಲು ಮೊಸರು ಹೊಂಡ ತುಂಬಕೋಬೇಕಲ್ಲ ಈ ತರ ಹೋಗಲ್ಲ ಹಾಕೋದು ಅದು ಇದು ಕಡಗೋಲು ಕಡಿಯೋದು ಅದು ಸರ್ ಕಡಿಯೋದು ಹಾಲು ಮೊಸರು ಹಾಕಕ್ ಸರ್ ಇದು ಅಲ್ಲಿಗೆ ಬರ್ತಿತ್ತದು ಅಲ್ಲಿ ಅದು ಕಡಿಯೋದು ಕಡಿತಾರಲ್ಲ ಅದು ಕಡಿಯೋದು ಅವ್ರು ಅವ್ರು ನೀತಾರಲ್ಲ ಅಲ್ಲಿ ನಮ್ಮನೇಲಿ ಮಜ್ಜಿಗೆ ಕಪಾಟ್ ಇತ್ತಲ್ಲ ಹೌದು ಕಪಾಟ ಇದು ಕಂಬ ರೀ ಇದೊಂದು ಇಲ್ಲಿ ಕಂಬ ಇದು ಉದ್ದ ಕಂಬ ಅದಾವಲ್ಲ ಇಲ್ಲಿ ಮಡಿಕೆ ಇಡೋದು ಮಡಿಕೆ ಇಟ್ಟು ಅದು ಕಡಗೋಲು ಹಾಕಿ ಅದಕ್ಕೆ ಹಾಕಿ ಜಗ್ಗಿ ಕಡಿಯೋದು ಹಾ ನಾಲ್ಕು ಸ್ಟೆಪ್ ಇದು ಓಕೆ ನಿಂತ್ಕೋಬಹುದು ಇದು ಕಂಬ ಇದು ಕಂಬ ಇರುತ್ತೆ ಸರ್ ನಿಮ್ಮನೆ ಇತ್ತಲ್ಲ ಸೇಮ್ ಬಿಟ್ಟು ಇವು ಅವಕ್ಕ ಕಂಬ ಅವಕ್ಕ ಮಡಿಕೆ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತೇಳಿ ಅವಕ್ಕೆ ಲಾಕ್ ಸ್ಟ್ಯಾಂಡ್ ಲಾಕ್ ಓಕೆ ಆಮೇಲೆ ಇದೇನು ಒಳ್ಕಲ್ಲು ಹಾ ಒಳ್ಕಲ್ಲು ಅಲ್ಲ ಹಾಲು ಮೊಸರಿನ ಹೊಂಡ ನೋಡಿ ಮನೆ ಮನೆ ಹಾಲು ಮೊಸರಿನ ಮನೆ
ಸೂಡಿ ಗಜೇಂದ್ರಗಢದ ಕೋಟೆ ನೀವು ನೋಡಿದ್ರೆ ಹಾಲು ಮೊಸರಿನ ಒಂದು ದೊಡ್ಡ ಹೊಂಡ ಇತ್ತು ಕೋಟೆ ಮೇಲೆ. ಇದು ಹಾಲು ಮೊಸರಿನ ಮನೆ, ಮನೆ ಅರಮನೆ ಒಳಗಡೆ ಅಲ್ಲಿಂದ ಹಾಕಿಲ್ಲಿ ಬಂದು ಸ್ಟೋರ್ ಆಗ್ತಿದೆ ನೋಡಿ. ಆಮೇಲೆ ಒಂದು ಗಮನಿಸಿ ಸರ್, ಒಂದೇನಂದ್ರೆ ನೀರು ಹರ್ಕೊಂಡು ಹೋಗೋಕೆ ಮೇಲ್ ಓಪನ್ ಬಿಟ್ಟಿದ್ದಾರೆ, ಹಾಲು ಮೊಸರು ಹರ್ಕೊಂಡು ಹೋಗೋದ ಕ್ಲೋಸ್ ಮಾಡಿದ್ದಾರೆ ನೋಡಿ ಅವರು ಪ್ಲಾಸ್ಟಿಂಗ್ ಅಲ್ಲಿ. ಯಾಕಂದ್ರೆ ನೀರು ಹರ್ಕೊಂಡು ಹೋಗೋ ಓಪನ್ ಬಿಟ್ಟವ್ರೆ, ಖಾಲಿ ನೀರು ನೋಡಿ. ಹಾಲು ಮೊಸರು ಬರ ಕ್ಲೋಸ್ಡ್ ಆಂಬಿಯನ್ಸ್ ಇದು. ಇದು ಪೂರ ಇಲ್ಲಿ ಮೇಲೆಲ್ಲ ಇದಿತ್ತು ಕಣ್ ಪೂರ ಪ್ಯಾಕ್. ಹಾ ಹಾ ಪ್ಯಾಕ್ ಮಾಡೋದಕ್ಕೆ ಇದೆಲ್ಲ ಇದ್ದಿದ್ದು ನೋಡ್ರಿ ಇಲ್ಲಿ ಕಾಂಕ್ರೀಟ್ ಹಾಕಿದ್ರು ಇಲ್ಲಿ ಕಚ್ಚು ಗಾರೆ ತರ. ಅದು ಏನ್ ಕಲ್ಲಿತ್ತು ಕಟ್ಟಿಗೆ ಇತ್ತು ಅಂತ ಕಿತ್ಕೊಂಡು ಹೋಗಿದ್ದಾರೆ ಈಗ. ಈಗ ಇಲ್ಲ ಅದು. ಓಕೆ, ಇದೇನು ಮಹೇಶ್ ಅದು? ಇದಾಗೆ ಒಂದು ಅಲ್ಲೊಂದು ಕೋಲೆ ತರ ಇದೆ ರೀ. ಹಾ 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 ಸ್ಟೋರ್ ಇದೊಂದು. ಓಕೆ ಜಾಡಿಗಳು ಸರ್. ಸರ್ ಇದು ಇಷ್ಟು ದೊಡ್ಡದು ಇರಲಿಲ್ಲ ಅನ್ಸುತ್ತೆ ರೀ ಇದೆಲ್ಲ ನೋಡಿದ್ರೆ. ಅಲ್ಲ ಇಲ್ಲಿಗೆ ಮಹೇಶ್ ಅದು ಇಲ್ಲಿಗೆ ಇಲ್ಲಿಗೆ ಇಷ್ಟೇ ಇದೆ. ಇಷ್ಟೇ ಇದು ಇಷ್ಟೇ ಇದು ಅಲ್ಲ ಇದೇನಿದೆಲ್ಲ ಈ ಸಿಮೆಂಟ್ ಇದೆಯಲ್ಲ ಅದು 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 ಇಷ್ಟೇ ಇದು. ಅಲ್ಲಿ ಇಡಕ್ಕೆ ಅವರು ಕಲ್ಲು ಹಾಕಿ ಸ್ಲ್ಯಾಬ್ ಹಾಕಿ ಮೊಸರಿನ ಮಡಕೆ ಹಾಲಿನ ಮಡಕೆ ಬರ್ರಿ. ಸ್ಟೋರೇಜ್ ಸ್ಟೋರೇಜ್ ಓಕೆ ಒಲೆ ಇದು. ಹಾ ಅದು ಒಲೆ ಒಲೆ ಇದೆ ನೋಡಿ. ಇದೊಂದು ಒಲೆ ಬೆಣ್ಣೆಕಾಯಿ ಸಕ್ಕೆ. ಹಾ ಬೆಣ್ಣೆಕಾಯಿ ಸಕ್ಕೆ ಒಲೆ ಸರ್. ಓ ಮೈ ಗಾಡ್ ತುಪ್ಪ ತುಪ್ಪ ಮಾಡೋದು ಬೆಣ್ಣೆಕಾಯಿ ಇದು ಒಲೆ ಪಕ್ಕ ಇಟ್ಬಿಟ್ಟಿದ್ರೆ ಅಷ್ಟೇ ಇಲ್ಲ ಇವು ಒಲೆಗಳು. ಯಾಕಂದ್ರೆ ನಾನು ರೂಮ್ ಕಟ್ಟಕ್ಕಾಗಲ್ಲ. ಇವೆಲ್ಲ ಒಲೆ, ಇವು ಮೂರು ಒಲೆ ಅಲ್ಲ. ಇಮ್ಯಾಜಿನ್ ಮಾಡೋಣ, ಅವಾಗ ದೊಡ್ಡ ದೊಡ್ಡ ಗಡಿಗೆಗಳಲ್ಲಿ ಮಣ್ಣಿನ ಮಡಕೆಗಳಲ್ಲಿ ಇಲ್ಲಿ ಬೇಯ್ತಿತ್ತು ಹಾಲು ಕುದಿಯೋದು ಮೊಸರು. ಪಕ್ಕದೇ ಊಟದ ಮನೆ. ಊಟದ ಮನೆ ಇಲ್ಲಿ ಎಲ್ಲ ನೀರಿಂದ ಇದಿದೆ ನೋಡಿ ಸರ್. ಸರ್ ನೀರಿನ ಹಂಗಿದೆ ಅಲ್ಲಿಂದ ಬರ್ತಿತ್ತು ನೀರು. ಹೌದಾ? ಅಲ್ಲ ಇಲ್ಲಿ ಬರೋದು ಹಿಂಗ್ ಇಲ್ಲಿ ಇದು ಇದೆ ನೋಡ್ರಿ ಕಾಣ್ತದೆ. ಹೀಗ್ ಬಂದು ಹೀಗ್ ಬಂದು ಇಲ್ಲಿ ಬರ್ತಿತ್ತು ಕಟ್ಟೆ ಒಳಗೆ. ಹಾ ಕಟ್ಟೆ ಒಳಗೆ ಇಲ್ಲಿ ಬರ್ತಿತ್ತು ಅಲ್ಲಿ ಹೋಗ್ತಿತ್ತು ಅಲ್ಲಿಗೂ ಹೋಗ್ತಿತ್ತು ಇಲ್ಲಿಗೂ ಬರ್ತಿತ್ತು. ಸರ್ ಟೂ ವೇ ಇದು ಇಲ್ಲಿದೆ ಪೈಕ್ ಇದೆ ಇಲ್ಲಿ ಇಲ್ಲಿ ಬರುತ್ತೆ ನೋಡಿ ಇದಕ್ಕೆ ನೀರು ಇಲ್ಲಿ ಬರುತ್ತೆ ಅದಕ್ಕೇನು ಕನೆಕ್ಷನ್ ಇಲ್ಲೇ ಇದೆ ಅಲ್ರಿ ಇನ್ನೊಂದು ಇರಬೇಕು ಇಲ್ಲಿ ಎರಡು ಇದಾವೆ. ಎರಡು ಈ ಕಟ್ಟೆ ಇದೆಯಲ್ಲ ಕಟ್ಟೆಯಲ್ಲಿ ಈ ತುದಿಗೆ ಒಂದು ಚಾನಲ್ ಇದೆ ಈ ತುದಿಗೆ ಒಂದು ಚಾನಲ್ ಇದೆ ಇದು ಇಲ್ಲಿ ಬರುತ್ತೆ ಇದು ಇಲ್ಲಿಗೆ ಹೋಗುತ್ತೆ. ಹೌದು ನೋಡಿ ಅಲ್ಲಿ ನೀರು ಹಾಕಕ್ಕೆ ಅಲ್ಲಿ ಬಿಟ್ಟಿದ್ದಾರೆ. ಹಾಂ ಅಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಇಟ್ಟಿಗೆವರೆಗೂ ಎರಡು ಕಡೆ ಇದ್ವಲ್ಲ ದೋಣಿ. ಹೌದು ಯಾವುದು ಕಡೆ ಬೇಡ ಅಲ್ಲಿ ಒಂದು ಕಡೆ ಬ್ಲಾಕ್ ಬ್ಲಾಕ್ ಮಾಡ್ಬಿಡೋದು ಕಟ್ಟಿಗೆ ಇಟ್ಟು ಕಟ್ಟಿಗೆದು ಇವು ಇರ್ತಾವೆ ಅಲ್ಲಿ ಬೆಳೆ. ಹ್ಞೂ ಬೆಳೆ ಹಾಕ್ಬಿಡೋದು ಅಲ್ಲಿ ಬೇಕಂದ್ರೆ ಅಲ್ಲಿ ಬಿಟ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ಬಿಟ್ಕೊಂಡು. ಓ ಮೈ ಗಾಡ್ ಊಟ ಹಾಲು ಊಟ ಮುಗಿಸ್ಕೊಂಡ್ ಸರ್ ಊಟ ಮಾಡ್ಕೊಂಡ್ಬಿಡೋಣ. ಇದೆ ಸರ್ ಸುಮ್ ಚಿಕ್ಕ ರೂಮ್ಗಳು ಇಲ್ಲಿ ಕಂಬ ಇತ್ತಿದ್ದು ಕಂಬದ್ದೇ ಇದು ಈಗ ಅಲ್ಲೇನು ಅವರು ಏನು ಇಟ್ಕೊಳಕ್ಕೆ ಆ ಥರ ಮಾಡಿ. ಹಾಂ 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 ಇಡಕ್ಕೆ ಹೌದು ಹೌದು ಇದೆಲ್ಲ ಸ್ಟೋರ್ಸ್ ಇಲ್ಲ ಇದು ಇತ್ತಲ್ಲ ಇಲ್ಲ ರೂಫ್ ಕಟ್ಟಡ. ಹಾಂ ರೂಫ್ ಇತ್ತು ಇಲ್ಲಿ ಮೇಲೆಲ್ಲ ಇದು ಮೂರು ಅಂತಸ್ತಿನ ನೀವು ನೋಡಿದಿರಾ? ಇಲ್ಲ ಇಲ್ಲ ನೋಡಿಲ್ಲ. ಇದು ಇತಿಹಾಸದೊಳಗೆ ಹೇಳ್ತಾರೆ ಮೂರು ಅಂತಸ್ತಿನ ಮೂರು ಅಂತಸ್ತಿನ ಕಟ್ಟಡ ಇತ್ತಿದ್ದು ಅಂತ. ಅಲ್ಲ ಪಕ್ಕ ಮೂರು ಅಂತಸ್ತು ಯಾಕಂದ್ರೆ ಅದು ಮುಂದೆ 30 ಅಡಿ ಮೇಲಿದೆ ಅದು ರೈಟ್. ನಾವು ನೋಡಕ್ಕ ಅಲ್ಲ ಇದು ಬಿದ್ದು 8 ವರ್ಷ ಆಯ್ತು ರೀ ನಾವು ಹೆಂಗೆ ನೋಡೋಕ್ಕಾಗುತ್ತೆ. ಹೌದು ಹೌದು ಜೋಕಿಂಗ್ ಮ್ಯಾನ್. ಅಲ್ಲ ನಾವು ನೋಡಿದ್ದು ಒಂದು 10 ವರ್ಷದ ಹಿಂದೆ ಈ ಸರ ಇಲ್ಲಿ ಸೆಕ್ಯೂರಿಟಿ ಅದು ಇದು ಏನು ಇರಲಿಲ್ಲ. ಇಲ್ಲಿ ಯಾರು ಬೇಕಾದರೂ ಬಂದು ಏನು ಬೇಕಾದರೂ ಮಾಡಿ ಹಂಗಾಗಿ ಹಾಳಾಗಿದೆ ಇದು. ಹೌದಾ? ಹಾಂ ಫುಲ್ ಓಪನ್ ಇತ್ತ? ಫುಲ್ ಓಪನ್, ಬೇಕಾದವ್ರು ಬೇಕಾದಿಲ್ಲಿ ಹಂಗಾಗಿ ಹಾಳಾಗಿದೆ. ಹಾಂ ಮಹೇಶ್ ಊಟದ ಮನೆ ಇದು ಊಟದ ಮನೆ ಇದು ಸರ್ ಊಟ ಮಾಡೋ ಮನೆ ಸರ್ ಇದು ಇದಷ್ಟೇ ಅಲ್ಲ ಅಲ್ಲಿ ಅಲ್ಲಿ ಎಲ್ಲ ಸೇರ್ಕೊಂಡು ಇರ್ಬೋದು ಇದು ಇದು ಹೊರಗಿನ ಹಾಲು. ಹಾಂ ಬಾಗ್ಲಿತ್ತು ಬಾಗ್ಲಿತ್ತು ವಿಶೇಷವಾಗಿ ರಾಜರಿಗೆ ಅಷ್ಟೇ ಇಲ್ಲಿ ಒಳಗೆ. ಹಾಂ ರಾಜಪರಿವಾರ. ಹಾಂ ರಾಜಪರಿವಾರ. ಹಾಂ ಡೈನಿಂಗ್ ಹಾಲ್. ಓಕೆ ಡೈನಿಂಗ್ ಹಾಲು ಟೇಬಲ್ ಟೇಬಲ್ ಎಲ್ಲ ಇಲ್ಲಿ ಇರ್ಬೋದು ರೀ ಆಗಿನ ಕಾಲದಲ್ಲಿ ಇರ್ಬೋದು. ಆದ್ರೆ ಈ ಸರ್ ಅವಾಗೇನು ಡೈನಿಂಗ್ ಟೇಬಲ್ ಊಟನಾ? ಡೈನಿಂಗ್ ಟೇಬಲ್ ಇರಲಿಲ್ಲ. ಅವರು ಕೆಳಗೆ ಕುಳಿತುಕೊಂಡೆ ಅವರ ಊಟದ ವ್ಯವಸ್ಥೆ ಮನೆ ಮೇಲೆ ಮುಂದೆ ಅಡ್ಡಣಿಗೆ ಅಂತ ಬರುತ್ತೆ. ಅಡ್ಡಣಿಗೆ ಅಂದರೆ ಕೂತ್ಕೊಳ್ಳೋಕ್ಕೆ ಕಂಫರ್ಟ್ ಆಗಿ ಅಡ್ಡಣಿಗೆ. ಗಿರಿ ಬ್ರದರ್ ಗಿರಿ ಬ್ರದರ್ ಸ್ಫೋಟಕ ಮಾಹಿತಿ ಇವಾಗ ಫಸ್ಟಿಂದ ಹೇಳಿ ಹೆಂಗೆ ಊಟ ಮಾಡೋದು ಇಲ್ಲಿ? ಇಲ್ಲಿ ಹೆಂಗೆ ಊಟ ಮಾಡೋದಂದ್ರೆ ಚಿಕ್ಕದಾಗಿ ಒಂದು ಮನೆ ಇರುತ್ತೆ. ಮನೆ ಅಂದರೆ 18x2 ಫೀಟ್ ಒಬ್ರು ಕಂಫರ್ಟ್ ಆಗಿ ಕೂತ್ಕೋಬಹುದು. ಇಷ್ಟು ಕೂತ್ಕೋಬಹುದು. ಹಾಂ ಎಸ್ ಇಷ್ಟು ಕೂತಿದಾರ. ಅಡ್ಡಣಿಗೆ ಅಂದರೆ ಇಷ್ಟು ನಿಮ್ಮ ತಟ್ಟೆ ಕೂರುವಷ್ಟು ಇಷ್ಟು ಹೈಟ್ ಇರುತ್ತೆ. ಕಂಫರ್ಟ್ ಆಗಿ ಊಟ ಮಾಡಬೇಕು. ಓಕೆ ಆ ಥರ ಪೆನ್ನಿಗೂ ಸಪೋರ್ಟ್ ಸಪೋರ್ಟ್ ಅವೆಲ್ಲ ಸಪೋರ್ಟ್ ಇದ್ದೇ ಇರುತ್ತೆ. ಮನೆ ಏನ್ ಇರ್ತೈತಲ್ಲ ಹಿಂದೆ ಇನ್ನೊಂದು ಅದು ಕಾಲಿರಲ್ಲ ಕಾಲಿರಲ್ಲ ಹಲಿಗೆ ಅಷ್ಟೇ ಸಪೋರ್ಟಿಂಗ್. ಹೌದು 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 ಹೌದು. ತೆಗೆನ ಕಟ್ಟಿಗೆ ಸಪೋರ್ಟ್ ಹಿಂದೆ ಸಪೋರ್ಟ್ ಹಿಂದೆ ಇರುತ್ತೆ. ಕಾಕ್ತಿ ಒಳಗಿದ್ದು ಅವೆಲ್ಲ ಸಿಕ್ಕಾಪಟ್ಟೆ ಇದ್ದು ಅಲ್ಲಿ. ಹೌದಾ? ಇಟ್ಟಿಗೆ ಒಳಗಿದ್ದು ಸರ್. ಇನ್ನೊಂದು ಇದೇನಾಗಿದೆ ಅಂದ್ರೆ ಇಲ್ಲಿ ಕರೆಕ್ಟ್
ಕರೆಕ್ಟಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಜನರಿಗೂ ಗೊತ್ತಿಲ್ಲ, ಇಲ್ಲಿ ಜನರನ್ನೇ ಬಿಟ್ಟಿಲ್ಲ ಆ ಟೈಮ್ದಾಗೆ, ಎಲ್ಲ ಹಾಳಾದ್ಮೇಲೆ ಜನರು ಬಂದಿದ್ದು ಇಲ್ಲಿ. ಹಂಗಾಗಿ ಇದಾಗಿರೋದು. ಇಲ್ಲ ಅಂದ್ರೆ ವೃತ್ತಿಪರ ಅನ್ನೋದು ಏನ್ ಶಬ್ದ ಐತಲ್ಲ, ಪ್ರೊಫೆಷನಲ್ 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 ಆಗಿ ಒಬ್ಬರಿಬ್ಬರನ್ನ ತಯಾರು ಮಾಡಿ ಅವ್ರ ಸಂಬಳ ಕೊಟ್ಟು ಇಟ್ಕೊಂಡ್ರು. ಏನ್ ಹೇಳಿದ್ರಲ್ಲ, ನಾವು ಗೈಡ್ ನಾವೆಲ್ಲ ಅಡ್ಡನಿಗೆ ಮೇಲೆ ಊಟ ಊಟ ಮಾಡೋದು. ದೊಡ್ಡ ಮನೆಯವರಿಗೆ, ನಮ್ ದೊಡ್ಡ ಜನರಿಗೆ ಹಿತ್ತಾಳೆ ಅಡ್ಡಣಿಗೆ ಇರ್ತದೆ. ಹಿತ್ತಾಳೆ ಡಿಪೆಂಡ್ಸ್ ಡಿಪೆಂಡ್ಸ್ ಆದ್ರೆ ಸ್ವಲ್ಪ ಸಾಮಾನ್ಯರು ಕಬ್ಬಣದ್ದು ಇರ್ತಿತ್ತು ಅಡ್ಡಣಿಗೆ. ಇದು ರಾಜ ಮಹಾರಾಜರು ರಾಜ ಪರಿವಾರದ ಅವ್ರದ್ದು. ಅವಾಗ ನಾವು ಹಿತ್ತಾಳೆ ಅನ್ಬೋದು, ಅವ್ರದ್ದು ಗೋಲ್ಡ್ದೇ ಇತ್ತು, ಯಾರಿಗ ನಮ್ಗಂತೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಹಿತ್ತಾಳೆ ಅಡ್ಡಣಿಗೆ ಇರೋದು ಸಹಜ. ಸುಮಾರು ಒಟ್ಟಿದ್ರು ಇಷ್ಟಿಷ್ಟು ಅಡ್ಡಣಿಗೆ ಇರೋ ನಿಮ್ ಒಡನೆ ಇದು ಅಲ್ಲಿ ಬರ್ತಿಲಿ ಸಿಕ್ಕಾಪಟ್ಟೆ ಇದ್ದು ಅಲ್ಲಿ ಎಲ್ಲಿ ಅವ್ನ ತಗೊಂಡೋಗ್ ಪ್ರಾಚ್ಯ ವಸ್ತು ಇಲಾಖೆ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ರೆ ಆ ಕಾಲ ನೋಡಿ, ಇವ್ರು ಬರೀ ಹೇಳ್ತಾರೆ ನಾವ್ ಈಗ ವಿಜುವಲ್ ಮಾಡ್ಕೋಬೇಕು. ಅದ್ ಇದ್ದಿದ್ರೆ ಆ ಕಾಲದ ಆಹಾರ ನೋಡಿ, ಅದು ಊಟದ ಪದ್ಧತಿ ಇದು. ಹಿತ್ತಾಳೆ ಅಡ್ಡಣಿಗೆ ನಮ್ಮ ಮನೆಯಲ್ಲಿ ಸಾಮಾನ್ಯರ ಮನೆಯಲ್ಲೇ ಹಿತ್ತಾಳೆ ಅಡ್ಡಣಿಗೆ ಇರ್ತಿತ್ತು. ಇದು ರಾಜರ ಮನೆ ಅಂದ್ರೆ ಇಲ್ಲಿ ಗೋಲ್ಡ್ ಗೋಲ್ಡೆ ಅದ್ ಮಾತ್ರ ಗ್ಯಾರಂಟಿ ಇರ್ಬೋದು. ಇರ್ಬೋದು ಮಾಡ್ಕೊಂಡು ಇಡ್ತಿದ್ರು ಹಂಗ. ಆಮೇಲೆ ಇಲ್ಲಿ ಯಾರನ್ನು ಬಿಟ್ಟೇ ಇಲ್ಲ ಈ ಇತ್ತೀಚೆಗೆ ಸ್ವಲ್ಪ ಇತ್ತಿತ್ತಲಾಗ ಅಂದ್ರೆ ಇದು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಜನರು ಬರ್ತಾ ಇರೋದು ಇಲ್ಲಿ ಒಳಗಡೆ ಅಷ್ಟೇ. ಅಲ್ಲೇ ನಿಮ್ಮ ಮ್ಯೂಸಿಯಂ ಇದೆ ಅಲ್ಲ, ಹೌದು ಮ್ಯೂಸಿಯಂ ಇದ್ರೆ ಹನುಮಂತರ ಗುಡಿ ಆಂಜನೇಯನ ದೇವಸ್ಥಾನ ಅಲ್ಲಿಗೆ ಮಾತ್ರ ಬರ್ತಿದ್ರು. ಇಲ್ಲೆಲ್ಲ ಪೂರ ಕಟ್ಟಿ ಬೇಲಿ ಮುಳ್ಳು. ಆಮೇಲೆ ದರ್ಬಾರ್ ಹಾಲ್ ನೋಡಿರಲ್ಲ, ಹೌದು ಆ ಏನ್ ಕಲ್ಲಿದಾವಲ್ಲ ಈಗ ಹಾಕಿದ್ದು ಅವೆಲ್ಲ ಈಗ ಹಾಕಿರೋದು. ಮೊದ್ಲಲ್ಲಿ ಹೊಲ ಇತ್ತು, ಗೊಂಜಾಳ ಈ ಮೆಕ್ಕೆಜೋಳ ಅಂತಿರಲ್ಲ ಜೋಳ ಬೆಳಿತಿದ್ರು. ಹಾಲು ಬೆಳಿತಿದ್ರು ಯಾರು ಇಲ್ಲಿ ಲೋಕಲ್ ರೈತರು? ಯಾರು ಇಲ್ಲ ಅವ್ರನ್ನೆಲ್ಲ ಆಮೇಲ್ ಸರ್ಕಾರ ಸಾಗುವಳಿ ಮಾಡಿ ಕೋಟೆ ಒಳಗಡೆ ಸಾಗುವಳಿ ಅಲ್ಲ ಸರ್, ಅತಿಕ್ರಮ ಇನ್ನೂ ಎಷ್ಟಾಗೈತೋ ಯಾರಿಗೆ ಗೊತ್ತು. ಕೊಡಿ ಅವ್ರಿಗೆ ಕೊಡಿ ಅವ್ರಿಗೆ. ಇಲ್ಲಿದೆ ಕಟ್ಟಿಗೆ, ಇಲ್ಲಿದೆ ಕಲ್ಲು, ಹೇಳಿ ಹೇಳಿ ಬ್ರದರ್. ಇಲ್ಲಿದೆ ಕಲ್ಲುಗಳನ್ನ ತಗೊಂಡೋಗಿ ಮನೆ ಕಟ್ಕೊಂಡಿದ್ದಾರೆ, ಚಕಡಿ ಮೇಲೆಲ್ಲ ಹೇರ್ಕೊಂಡೋಗಿ. ಇಲ್ಲಿದೆ ತಗೊಂಡೋಗಿ, ಇಲ್ಲಿದೆ ಕಟ್ಟಿಗೆಗಳು. ಈ ಥರ ದೊಡ್ಡ ದೊಡ್ಡ ಕಂಬ ಮೂರು ಫ್ಲೋರ್ ಇರೋಕ್ಕೆ ಸಾಕ್ಷಿ ಅಂದರೆ ಇಲ್ಲಿ ಹುಬ್ಳಿ ಒಳಗೆ 3,000 ಮಠ. ಆ ಮಠಕ್ಕಿರೋ ಕಂಬಗಳು ಈ ಆಸ್ಥಾನದ್ದೇವು, ಈ ಕೋಟೆದ್ದೇ ತಗೊಂಡೋಗಿ ಅಲ್ಲಿ ಕಟ್ಟಿದಾರ. ಇಲ್ಲಿದೆ ಎಲ್ಲ, ಇಲ್ಲಿ ತಗೊಂಡೋಗಿ ಹೋಗಿದ್ದೀನಿ. ಹೋಗಿದ್ದೀರಾ? ಎಷ್ಟು ದೊಡ್ಡದು, ಎಷ್ಟು ವಿಶಾಲವಾಗಿ, ಎಷ್ಟು ಚೆನ್ನಾಗಿದೆ. ಕಂಬ ಕಾಣ್ತಾವ ನೋಡ್ರಿ, 3,000 ಈ ಅರಮನೆ 3,000 ಮಠದಲ್ಲಿ ಅವರ ಬೋರ್ಡ್ ಹಾಕಿದಾರೆ ಅಲ್ಲಿ, ಇವೆಲ್ಲ ಅಲ್ಲಿದೆ ಅಂತೇಳಿ ಬೋರ್ಡ್ ಹಾಕವ್ರ. ಆಮೇಲೆ ಇದು ಹಾಳಾದ್ಮೇಲೆ ಇಲ್ಲಿ ವೇಸ್ಟ್ ಆಗ್ತಾವ ಅಂತ ಅಲ್ಲಿ ತಗೊಂಡೋಗಿ ಅದು ಮಠಕ್ಕೆ ಯೂಸ್ ಮಾಡಿದಾರ. ಇಲ್ಲಾಂದ್ರೆ ಅದನ್ನು ತಗೊಂಡು ಜನ ತಗೊಂಡೋಗ್ಬಿಡ್ತಿದ್ರು. ಠಾಕ್ರೆ ಅವಾಗೇನ ಇದಾಯ್ತಲ್ಲ, ಬ್ರಿಟಿಷರು ಸಿಕ್ಕಾಪಟ್ಟೆ ಸಿಟ್ಟು, ಇದು ಹೆಂಗರ ಆಗಿ ನಾಶ ಮಾಡ್ಬಿಟ್ರು, ನಾಶ ಆಗಿ ಹೋಗ್ಲಿ ಅಂತೇಳಿ ಕಟ್ಟಿಗೆ ಕಂಬ ಬೇಕಾದವ್ರು ತಗೊಂಡು ಹೋಗ್ರಿ ಅಂತ ಎಲ್ಲಾರ್ಗು ಹೇಳ್ಬಿಟ್ರು. ಹೇಳ್ಬಿಟ್ಟಾಗ ಸಾಮಾನ್ಯ ಜನ ಒಯ್ದು ಏನ್ ಮಾಡ್ತಾರ್ರಿ, ತಗೊಂಡೋಗಿ ಇಟ್ಕೊಳ್ಳೋಕೆ ಸರ್. ಒಯ್ದ್ರು ಆಮೇಲೆ ಇವ್ರು ಹೇಳ್ದಾಗೆ ಮಠಮಾನ್ಯದವ್ರಿಗೂ ಒಯ್ದು ಮಠಮಾನ್ಯಕ್ಕೆ ಉಪಯೋಗ ಮಾಡ್ಕೊಂಡ್ರು. ಅದು ಉದ್ದೇಶ ಬ್ರಿಟಿಷರ್ದು ಹಂಗೆ, ಇದು ಎಲ್ಲೂ ಕುರು ಇರಬಾರ್ದು, ನಾಶ ಆಗ್ಬೇಕು, ಕೊಟ್ಟಿದ್ದು ನಾಶ ಆಗ್ಬಿಡು, ಎಲ್ಲೆಲ್ಲೋ ಚಲಾಪಿಲ್ಲಿ ಚದರಿ ಹೋಗ್ಬಿಡ್ಬೇಕು. ಈ ತರದ ಒಂದು ಭಾವದಿಂದ ನಾಶ ಮಾಡಿ. ಏನ್ ಜಲಸಿ ಸರ್, ಏನ್ ಜಲಸಿ ಸರ್, ಸುಂದರವಾದ ಕೋಟೆ. ಸಾಮ್ರಾಜ್ಯ ಕಟ್ಟಬೇಕಾದ್ರೆ ಇದೇ ತರ ಮಾಡೇ ಸಾಮ್ರಾಜ್ಯ ಕಟ್ಟಿದ್ರು. ಒಡೆದಾಳುವ ನೀತಿನೇ ಅಲ್ಲ, ಮನಸ್ಸುಗಳನ್ನ ಒಡೆಯೋದು, ಕಟ್ಟಡಗಳನ್ನ ಒಡೆಯೋದು. ಮನಸ್ಸು ಒಡದೆ ಒಡೆದ್ಬಿಟ್ಟೆ ಕೋಟೆ ಹೊಡೆದಿತ್ತು, ಮೊದಲು ಮನಸ್ಸು ಹೊಡೆದಿದ್ರು, ಆಮೇಲೆ ಕೋಟೆ ಹೊಡೆದ್ರು. ಹಂಗ ಹೌದು, ಇಲ್ಲಿ ನಾಶ ಆದ್ಮೇಲೆ ಬಹಳ ಇಲ್ಲಿ ಲೂಟಿ ಆಗಿದೆ. ಒಂದು ಪತ್ರ ಬರೀತಾರೆ ಒಬ್ರು ಹಿರಿಯ ಬ್ರಿಟಿಷ್ ಇದಕ್ಕೆ ಹೆಡ್ ಅಧಿಕಾರಿಗೆ ಠಾಕ್ರೆ ಮತ್ತು ಇನ್ನೊಬ್ಬನ ಯಾರಾದ್ರೆ ಪತ್ರ ಬರೀತಾರೆ. ಅದ್ರೊಳಗೆ ಅವ್ರು ಏನಂತಾರೆ, ಹಿಂದೂಸ್ತಾನದೊಳಗೆ ಇಂಥವ್ರು ಇದ್ದಾರೆ ಆ ಶಬ್ದ ಬಳಸದ್ದು ನಕಲು. ಪತ್ರ ಬರೆಯೋರು ನಕಲಿ ಸೀಲು ತಯಾರಿಸೋರು ಕೂಡ ಧಾರಾಳವಾಗಿ ಅದಾರ ಅಂತ ಅವಾಗ ಅವಮಾನ 200 ವರ್ಷದ ಹಿಂದೆ. ಅಂದ್ರೆ ಸರಿ, ಹಿಂದೂಸ್ತಾನದಲ್ಲಿ ನಕಲು ಮಾಡೋರು, ಡೂಪ್ಲಿಕೇಟ್ ಮಾಡೋರು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತಯಾರು ಮಾಡೋರು, ಸೀಲ್ ಮಾಡೋರು ಇದ್ರು ಇರಲು ಸಾಧ್ಯ ಐತಿ ಆ ಪತ್ರದ ಬಗ್ಗೆ. ಶಿವಲಿಂಗ ಸರ್ಜಾ ದತ್ತು ಪತ್ರ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.